ಏನು ನೀವು ಹೇಳ್ತಾ ಇರೋದು? ಸತ್ಯನಮ್ಮ, ದಯವಿಟ್ಟು ನೀವು ನಮ್ಮನ್ನ ಕ್ಷಮಿಸ್ಬೇಕು. ನಿಮ್ಮ ಹತ್ರ ಇದಕ್ಕೆ ಮುಂಚೆ ಹೇಳಿದ್ದಲ್ಲ ಸುಳ್ಳು, ನಾವು ಶರತ್ ಸ್ನೇಹಿತರಲ್ಲ. ನಿಜವಾಗ್ಲು ಶರತ್ ನಾವು ನೋಡೇ ಇಲ್ಲ. ಮಾಯಾನ ಪರಿಚಯ ಮಾಡ್ಕೋಬೇಕು ಅಂತ ನಾವು ಹೇಳಿದ್ದು ಕಟ್ಟು ಕಥೆ. ಆ ಕಟ್ಟು ಕಥೆನೇ ಈಗ ನಮಗೆ ನೇಣು ಹಗ್ಗಾಗಿ ಬಿಗಿತಾ ಇದೆ. ಈಗ ನಮಗ್ ಮಾತ್ರ ಅಲ್ಲ, ಮಾಯಂಗೂ ಆಪತ್ತು ತಂದಿದೆ. ಅವಳನ್ನ ಕಾಪಾಡೋದು ನಿಮ್ ಕೈಲಿದೆ. ಯಾಕೆ, ಮಾಯಾಗ ಏನಾಗಿದೆ? ಮಾಯಾನ ಅವ್ರ ಅಜ್ಜಿ ತಾತ ಎಲ್ರೂ ಆ ಚಂಡಾಲ್ರೆ ಎತ್ಕೊಂಡು ಹೋಗಿದ್ದಾರೆ. ಯಾರು, ಯಾರು ಹೊತ್ಕೊಂಡು ಹೋಗಿರೋದು? ಅವನೇ ಆ ಜಾನ್ ರಾಬರ್ಟ್. ನಿಮ್ ಮಗ ಆನಂದ್ ಆ ರಾಬರ್ಟ್ ತಂದೆನ್ ಕೊಲೆ ಮಾಡಿ ಶರತ್ ಮೂಲಕ ನಿಮ್ಗೊಂದು ಸೂಟ್ ಕೇಸ್ ಕೊಟ್ಟು ಕಳಿಸ್ಯಾನಂತೆ. ಆ ಸೂಟ್ ಕೇಸ್ ಅನ್ನ ನಿಮ್ಗೂ ಕೊಡದೆ ಶರತ್ ಎಲ್ಲೋ ಬಚ್ಚಿಟ್ಟಿದ್ದಾನೆ ಅಂತ ಆ ರಾಬರ್ಟ್ ಬೊಗಳ್ತಿದ್ದಾನೆ. ಆ ಸೂಟ್ ಕೇಸ್ ಎಲ್ಲಿದಂತೆ ಹೇಳಿ, ನಮ್ಮೆಲ್ಲರ ಪ್ರಾಣ ಉಳಿಸಿ ಆಂಟಿ. ನಮ್ಮ ಆನಂದು ಯಾರನ್ನ ಕೊಲೆ ಮಾಡಿದ್ದು? ನಮಗ್ ಗೊತ್ತಿಲ್ಲ ಅಂತ ರಾಬರ್ಟ್ ಹೇಳ್ದ. ನನಗೂ ಆ ವಿಷಯ ಬೇಕಾಗಿಲ್ಲ, ನನಗೇನು ಹೇಳ್ಬೇಡಿ, ನೀವು ಹೋಗಿ ಹೊರಟೋಗಿ ಇಲ್ಲಿಂದ. ಅಮ್ಮ ಸ್ವಲ್ಪ ನಮ್ಮ ಮಾತು ಕೇಳಿ. ಕೇಳಲ್ಲ, ಹೊರಟೋಗಿ, ಹೋಗಿ ಇಲ್ಲಿಂದ. ನಾವೀ ಅನಾಥಾಶ್ರಮ ಸೇವಾ ಸದನ ನಡೆಸ್ತಾ ಇರೋದು, 10 ಜನಕ್ಕೆ ಸಹಾಯ ಮಾಡ್ಬೇಕು ಅನ್ನೋ ಉದ್ದೇಶದಿಂದ. ನಿಮ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳಿ, ನಾನು ಸಾಲ್ವ್ ಮಾಡ್ತೀನಿ. ರಾಬರ್ಟ್ ತಂದೆನ ಸಾಯಿಸಿ ಆನಂದ್ ಲಕ್ಷಾಂತರ ರೂಪಾಯಿ ಇರೋ ಸೂಟ್ ಕೇಸ್ನ ಶರತ್ ಜೊತೆ ಕಳಿಸಿದಾನೆ ಅಂತ ಎಲ್ಲರೂ ಮಾತಾಡ್ಕೊತಾ ಇದ್ದಾರೆ. ಅದು ನಿಜವೇ ಆಗಿದ್ರೆ ಆ ಸೂಟ್ ಕೇಸ್ನ ಶರತ್ ನಿನಗೆ ಕೊಟ್ಟಿರ್ಬೇಕು. ಅದೀಗ ನನಗೆ ಬೇಕು. ನನಗೋಸ್ಕರ ಅಲ್ಲಮ್ಮ, ಶರತ್ ತಂಗಿ ಪ್ರಾಣ ಉಳ್ಸಕ್ಕೆ, ಅವಳನ್ನ ಬಲಿ ತಗೊಳಕ್ಕೆ ಆ ರಾಬರ್ಟ್ ಅದನ್ನ ಮುಡುಪಾಗಿಟ್ಟಿದ್ದಾನೆ. ಇಷ್ಟು ದಿವಸ ಅದನ್ನ ನನ್ನ ಹತ್ರ ಯಾಕೆ ಕೊಡ್ಲಿಲ್ಲ ಅಂತ ನನಗೆ ಗೊತ್ತು. ನನ್ನ ಮಗ ಆನಂದ್ ಸತ್ತೋಗಿದ್ದಾನೆ ಅನ್ನೋ ವಿಷಯ ನನಗೆ ತಿಳಿದ್ಬಿಡುತ್ತೆ ಅಂತ ತಾನೇ? ಸಂತೋಷದಿಂದ ಅರಳಿ ನಗ್ನಗ್ತಾ ಇರಬೇಕಾದ ಈ ವಯಸ್ಸಿನಲ್ಲಿ ಬಾಡಿ ಹೋಗ್ತಿರೋ ನಿನ್ನ ಮುಖ ನೋಡಿದ್ರೆ ನನಗೆ ಗೊತ್ತಾಗತ್ತೆ ಅವನಿಲ್ಲ ಅಂತ. ಬೇಡ, ಅವನ್ ಸತ್ತೋಗಿದ್ದಾನೆ ಅಂತ ಹೇಳ್ಬೇಡ. ನನ್ನ ದೃಷ್ಟಿಲಿ ಅವನ್ ಬದುಕೇ ಇದ್ದಾನೆ, ಅವನಿಗೋಸ್ಕರ ನಾನು ಕಾಯ್ತಾನೆ ಇರ್ತೀನಿ. ಅವನ್ ಬಂದ ನನ್ನ ಕರ್ಕೊಂಡು ಹೋಗೋವರೆಗೂ ನಾನು ಕಾಯ್ತಾನೆ ಇರ್ತೀನಿ. ಒಂದ್ ನಿಮಿಷ ಇರಿ. ಬರ್ತೀನಮ್ಮ. ಸಾಯಿರಾಮ್.